ಹೆಂಗಸರನ್ನ ಕಳಿಸೋಷ್ಟು ದರಿದ್ರ ಬಂತ ಸಿಂಹ ವಂಶದವರಿಗೆ. ನಿನ್ ಜೊತೆ ಮಾತಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ನಿಂತ್ಕೋ. ಆಸ್ಪತ್ರೆ ಕರ್ಕೊಂಡೋಗಿ ಚಿಕಿತ್ಸೆ ಮಾಡಿಸ್ತೀನಂತೆಲ್ಲ ಹೇಳಿ ಕೊನೆಗೆ ಬಂದಿದ್ದು ನನ್ನ ಮುರ್ಕುಲ್ ಮನೆಗೆ. ನೋಡಿ, ನಿಮ್ಗೋಸ್ಕರ ಆಸ್ಪತ್ರೆಗೆ ಹೋಗಿ ಔಷಧಿನೂ ತಗೊಂಡ್ ಬಂದಿದ್ದೀನಿ. ಅಮ್ಮ, ತನ್ಯಕ್ಕ ಹೇಳಿದ್ದು ನಿಜ. ನೀನ್ ನನ್ನ ಹತ್ರ ಏನು ಮುಚ್ಚಿಡ್ತಾ ಇದ್ಯಾ, ಸುಳ್ಳು ಹೇಳ್ತಾ ಇದ್ಯಾ? ಶಶಿ, ನನ್ ಮಗ ಹೇಗಂದ್ಬಿಟ್ಟ? ಕಂಡ್ರೆ ಇಷ್ಟ ಇಲ್ವಂತೆ, ನಾನ್ ಕೆಟ್ಟವಳಂತೆ. ಅಕ್ಕ, ನೀನ್ ತಲೆ ಕೆಡಿಸ್ಕೋಬೇಡ, ಅವನಿನ್ನ ಸಣ್ಣವನು, ನಾನು ಅವನ ಹತ್ರ ಮಾತಾಡ್ತೀನಿ. ಇಲ್ಲ ಶಶಿ, ಅವನ್ ನನ್ನಿಂದ ದಿನೇ ದಿನೇ ದೂರ ಆಗ್ತಿದ್ದಾನೆ ಅಂತ ಅನ್ನಿಸ್ತಾ ಇದೆ. ಅವನನ್ನ ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಅಂತ ಅನ್ನಿಸ್ತಾ ಇದೆ. ಹಾಗೆಲ್ಲ ಏನೂ ಆಗಲ್ಲ ಅಕ್ಕ, ನೀನ್ ಯೋಚನೆ ಮಾಡಬೇಡ. ತಪ್ಪೆಲ್ಲ ನಂದೆ, ನಾನಿನ ಮೇಲೆ ಹುಷಾರಾಗಿರ್ತೀನಿ. ಅದಕ್ಕೆಮ್ಮ ಇವಾಗ ತಾನೇ ಬೇಟೆ ಶುರುವಾಗಿದೆ. ಈ ಆದಿ ಕೈಯಿಂದ ಅದೇಗ್ ತಪ್ಪಿಸ್ಕೊಳ್ತಿರೋ ನಾನು ನೋಡ್ತೀನಿ. ಅದೆಲ್ಲಿಗೆ ಓಡ್ತಿರೋ ಓಡಿ, ಕೊನೆಗೆ ನಾನ್ ತೋಡಿರೋ ಗುಂಡಿಗೆ ಬೀಳ್ಲೇಬೇಕು. ಯಾಕೆಂದ್ರೆ ನಿಮಗೆ ಕಣ್ಣೇ ಕಾಣಿಸಲ್ಲ. ಒಳ್ಳೆತನ ಅನ್ನೋದು ನಿಮ್ ಕಣ್ಣನ್ನ ಕುರುಡು ಮಾಡಿದೆ. ಈ ಆದಿ ತೋಡಿರೋ ಗುಂಡಿಗೆ ಬಿದ್ದೆ ಬೀಳ್ತೀರಾ? ಯಾಕೆಂದ್ರೆ ಈ ಆದಿ ಈ ಸಾರಿ ಸೋಲೊಪ್ಕೊಳ್ಳೋದಕ್ಕೆ ತಯಾರಿಲ್ಲ. ಗೆದ್ದೆ ಗೆಲ್ತೀನಿ. ರೀ ರೀ, ಬೆಳಿಗ್ಗೆಯಿಂದ ತಿಂಡಿನೂ ತಿಂದೆ, ಟೀನೂ ಕುಡಿದೆ, ಇಲ್ಲಿ ಏನ್ರಿ ಮಾಡ್ತಾ ಇದ್ದೀರಾ? ಅದೇನದ್ ಕೈಯಲ್ಲಿ? ಇದನ್ ನೋಡಿ, ಇದನ್ ನೋಡಿದ್ರೆ ಎಲ್ಲ ನಿನಗೆ ಅರ್ಥ ಆಗುತ್ತೆ. ಈಗ ಗೊತ್ತಾಯ್ತು ನೀವ್ ಯಾಕೆಷ್ಟು ಖುಷಿಯಾಗಿದ್ರಿ ಅಂತ. ಅಂತೂ ದಿನ ತುಂಬಾ ಚೆನ್ನಾಗಿ ಶುರು ಆಯ್ತು ರೀ. ಅಪ್ಪಾನಿ ಏನ್ ಮಾಡ್ತಾಳೆ ಅಂತ ನಾನು ಕಾಯ್ತಾ ಇದ್ದೀನಿ. ಆ ಪ್ರೀತಿ ಮದ್ವೆ ನಿಂತೋದ್ಮೇಲಂತೂ ಇವ್ರನ್ನ ಹಿಡಿಯೋರಿಲ್ಲ, ತುಂಬಾ ಹಾರಾಡ್ತಾ ಇದ್ದಾರೆ. ರೆಕ್ಕೆ ಪುಕ್ಕ ಕಿತ್ತು ಇವ್ರನ್ನೆಲ್ಲ ಮನೆಯಿಂದ ಆಚೆ ತಳ್ಬೇಕು. ನಾನು ನೋಡ್ತೀನಿ ಇವರೆಲ್ಲ ಹೇಗ್ ತಪ್ಪಿಸ್ಕೋತಾರೆ ಅಂತ. ಕೊನೆಗೂ ನಿಮ್ಮ ಅದಕ್ಕೆ ಕತೆ ಗೋವಿಂದ ಗೋವಿಂದ. ಶಶಿ, ನನಗ್ ತುಂಬಾ ಭಯ ಆಗ್ತಿದೆ, ಎಲ್ಲ ನನ್ ಕೈ ತಪ್ಪ ಹೋಗತ್ತೆ ಅನ್ನಿಸ್ತಿದೆ. ಇಷ್ಟು ವರ್ಷ ನಾನ್ ಕಾಪಾಡ್ಕೊಂಡ್ ಬಂದಿರೋ ಮಗನ್ನ ನಾನು ಕಳ್ಕೊಂಡ್ಬಿಡ್ತೀನಿ ಅನ್ನಿಸ್ತಿದೆ. ಅಕ್ಕ, ಮನುಗೆ ಬೇರೆಯವರಿಂದ ವಿಷಯ ಗೊತ್ತಾಗಕ್ಕಿಂತ ಮುಂಚೆ ನೀನೇ ಹೇಳ್ಬಿಡು, ತಡ ಮಾಡ್ಬಿಡ, ಇವತ್ತೇ ಹೇಳ್ಬಿಡು ಅಕ್ಕ. ನಾನು ಊರಲ್ಲಿರ್ತೀನಿ, ಬೇಕಿದ್ರೆ ಮನು ನಾನು ಸಂಭಾಳಿಸ್ತೀನಿ. ಆಮೇಲೆ ನಾನು ನಾಳೆ ಊರಿಗೆ ಹೊರಟೋದ್ರೆ ನೀನು ಒಬ್ಳೇ ಆಗಿ ಹೋಗ್ತೀಯ. ಎಷ್ಟು ಸುಲಭವಾಗಿ ಹೇಳ್ತಾ ಇದೀಯ ಶಶಿ, ನಿಜ ಹೇಳ್ಬಿಡು ಅಂತ. ನಿಜ ಹೇಳಿ ಏನು ಮಾಡಲಿ ನಾನು? ಸುಳ್ಳು ಹೇಳಿ ಮಗಳನ್ನು ಕಳ್ಕೊಂಡಿದ್ದೀನಿ. ಈಗ ನಿಜ ಹೇಳಿ ಮಗನ ಕಳ್ಕೊಳ್ಳೋದಕ್ಕೆ ನನಗಿಷ್ಟ ಇಲ್ಲ. ಅಕ್ಕ, ಬೇರೆ ಯಾವ ದಾರಿ ಇದೆ ನಮ್ಮ ಹತ್ರ? ಒಂದಲ್ಲ ಒಂದಿನ ಸತ್ಯ ಹೇಳಲೇಬೇಕು, ಅದು ಆದಷ್ಟು ಬೇಗ ಹೇಳಿದ್ರೆ ನಮಗೆ ಒಳ್ಳೇದು. ಅಕ್ಕ, ಧನ್ಯ ಸೋಲ್ಬೇಕು ಅಂದರೆ ನಾವು ನಿಜ ಹೇಳಲೇಬೇಕು. ಮನುಗೆ ಸತ್ಯ ಗೊತ್ತಿಲ್ಲ ಅನ್ನೋದೇ ನಮಗೀಗ ಕಷ್ಟ ಆಗಿರೋದು. ಮನು ಭವಿಷ್ಯ ಚೆನ್ನಾಗಿರಬೇಕು ಅಂದರೆ
ನೀ ನಿಜ ಹೇಳಲೇಬೇಕು ಅಕ್ಕ. ಆಯ್ತು ಶಶಿ, ಯೋಚನೆ ಮಾಡ್ತೀನಿ. ಏನ್ ಮಾಡ್ಬೇಕು ಅಂತಾನೆ ತೋಚ್ತಾ ಇಲ್ಲ. ಯಜಮಾನ ಧರ್ಮಸಿಂಹನ ಮಗ ಬಂದಾಯ್ತು, ನನ್ನ ವಂಶೋದ್ಧಾರಕ ಬಂದಾಯ್ತು. ಅಮ್ಮ ನೀನ್ ತುಂಬಾ ಕೆಟ್ಟೋಳು. ಅಮ್ಮ ತನ್ನ ಅಕ್ಕ ಹೇಳಿದ್ದು ನಿಜ, ನೀನ್ ನನ್ನ ಹತ್ರ ಏನು ಮುಚ್ಚಿರ್ತಾ ಇದೀಯ, ಸುಳ್ಳು ಹೇಳ್ತಾ ಇದೀಯ. ಮನು, ಅಮ್ಮನ ಮೇಲೆ ಇನ್ನು ಸಿಟ್ಟು ಹೋಗಿಲ್ವ ಕಂದ ನಿನ್ಗೆ? ಮನು, ನಾನು ನಿನ್ನ ಹತ್ರ ಒಂದು ವಿಷಯ ಮುಚ್ಚಿಟ್ಟಿದ್ದೀನಿ, ಅದು ನಿನಗೆ ಹೇಳಬೇಕು. ಹೌದು ಮನು, ನಾನು ತಪ್ಪು ಮಾಡಿದ್ದೀನಿ, ನಿನ್ನ ಹತ್ರ ದೊಡ್ಡ ಸುಳ್ಳು ಹೇಳಿದ್ದೀನಿ. ಅದೇ ಏನದು ಹೇಳಮ್ಮ. ನೀನ್ ಧೈರ್ಯವಾಗಿರ್ಬೇಕು. ಅಮ್ಮ ನಾನು ಹುಡುಗ, ಹುಡುಗರು ಯಾವಾಗ್ಲೂ ಧೈರ್ಯವಾಗಿರ್ತಾರೆ. ನಾನು ಹುಡುಗಿ ಆಗಿದ್ರೆ ಎದುರು ಕೊಡ್ತಾ ಇದ್ದೆ. ನಾನು ಹುಡುಗನಮ್ಮ, ಈ ಮನೆ ವಾರಸ್ತಾರ. ಶಶಿ, ಶಶಿ. ಅಕ್ಕ ಯಾಕೆ ಗಾಬರಿ ಆಗಿದ್ಯಾ? ಏನಾಯ್ತು? ಮನುಗ್ ಸತ್ಯ ಹೇಳ್ಬಿಟ್ಯಾ? ಇಲ್ಲ ಶಶಿ, ನನ್ನಿಂದ ಹೇಳೋದಕ್ಕಾಗ್ಲಿಲ್ಲ. 7 ವರ್ಷ ಬೆಳೆಸಿದ ಮಗನ ಕಣ್ಣಲ್ಲಿ ಕಣ್ಣಿಟ್ಟು ನಿಮ್ಮಮ್ಮ ಸುಳ್ಳಿ ಅಂತ ಹೇಗೆ ಹೇಳಿ? ಇಷ್ಟು ವರ್ಷ ನೀನು ಬದುಕಿದ ರೀತಿನೇ ಸುಳ್ಳು ಅಂತ ಅವನಿಗೆ ಹೇಳೋದಕ್ಕಾಗ್ಲಿಲ್ಲ ಶಶಿ. ಅಕ್ಕ ಒಂದಲ್ಲ ಒಂದ್ ದಿವಸ ನಿಜ ಹೇಳಲೇಬೇಕು ಅಲ್ವಾ? ಗೊತ್ತು ಶಶಿ, ನನಗೆ ಗೊತ್ತಿದೆ. ಆದ್ರೆ ಇದು ನೀನು ಸುಕನ್ಯಾ ಹೇಳಿದಷ್ಟೆಲ್ಲ ಸುಲಭ ಅಲ್ಲ. ಇಷ್ಟು ವರ್ಷ ಮನು ಹುಡುಗ ಅಂತ ಬದುಕಿದಾನೆ, ಈಗ ನಾನು ಹೋಗಿ ನೀನು ಹುಡುಗಿ ಅಂತ ಹೇಳಿದ್ರೆ ಅವನು ನನ್ನನ್ನು ದ್ವೇಷಿಸ್ತಾನೆ ಅಲ್ವಾ? ಇಷ್ಟು ವರ್ಷ ಪ್ರತಿ ದಿನ ಪ್ರತಿ ಕ್ಷಣ ನೀನು ಗಂಡು, ಸಿಂಹವಂಶದ ವಾರಸ್ತಾರ ಅಂತ ಹೇಳಿ ಬೆಳೆಸಿದ್ದೀನಿ. ಅವನಲ್ಲಿ ಹೆಣ್ಣತನ ಚಿಗರದಾಗ್ಲೆಲ್ಲ ನಾನೇ ಅದನ್ನು ಚೀವ್ತ ಹಾಕಿದ್ದೀನಿ. ಈಗ ಹೋಗಿ ನೀನು ಹುಡುಗ ಅಲ್ಲ ಹುಡುಗಿ ಅಂತ ಹೇಳಿದ್ರೆ ಹೇಗೆ ಸ್ವೀಕರಿಸ್ತಾನೆ? ಹೆತ್ತ ತಾಯಿ ಅನ್ನೋದನ್ನು ಮರೆತು ನನ್ನ ಮೇಲೆ ಸಿಟ್ಟು ಮಾಡ್ಕೊಳ್ಳಲ್ವಾ? ಇಲ್ಲ ಶಶಿ, ನಾನು ಮನನ್ನ ಕಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಅಕ್ಕ ನೀನು ತುಂಬ ಯೋಚನೆ ಮಾಡ್ತಾ ಇದೀಯ. ಮನುಗೆ ನೀನೇ ಪ್ರಪಂಚ, ಅವನಿಗೆ ಅಪ್ಪ ಅಮ್ಮ ಎಲ್ಲ ನೀನೇ. ನಿನಗೆ ಸಿಟ್ಟು ಬರ್ಬೋದು, ಬೇಜಾರಾಗ್ಬೋದು, ಆದರೆ ಅವನು ನಿನ್ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಅಷ್ಟಕ್ಕೂ ಈ ಸತ್ಯನ ಯಾವತ್ತೇ ಹೇಳಿದ್ರೂ ಇದನ್ನೆಲ್ಲ ಅನುಭವಿಸ್ಲೇಬೇಕು ಅಕ್ಕ. ಬೇರೆ ಯಾರು ಹೇಳೋದಕ್ಕಿಂತ ಮುಂಚೆ ನೀನು ಹೇಳೋದೇ ಒಳ್ಳೆಯದು. ಹೇಳ್ತೀನಿ ಶಶಿ,
ಆದ್ರೆ ನನಗ್ ಸ್ವಲ್ಪ ಸಮಯ ಬೇಕು. ಅವನು ಇಲ್ಲಿಂದ ಎಲ್ಲಾದ್ರೂ ದೂರ ಕರ್ಕೊಂಡು ಹೋಗಿ ಹೇಳ್ತೀನಿ, ಇಲ್ಲಾಂದ್ರೆ ಅವನನ್ನ ಸಂಭಾಳಿಸೋದು ಕಷ್ಟ ಆಗತ್ತೆ. ಮನು ಪುಟ, ನಿನಗೆ ಊರಿಂದ ಬರ್ತಾ ಏನ್ ತರಲಿ? ಚಾಕ್ಲೇಟ್ ತರಲ ಇಲ್ಲ ಆಟ ಆಡೋ ಕಾರ್ ತರಲ? ಅಕ್ಕ, ನಾನು ಆದಷ್ಟು ಬೇಗ ಬಂದ್ಬಿಡ್ತೀನಿ. ನೋಡು, ಮನು ಜೊತೆ ಹುಷಾರು, ಅವನ ಮನಸ್ಸು ತುಂಬ ಸೂಕ್ಷ್ಮವಾಗಿದೆ. ಕೋಪದ ಕೈಲಿ ಬುದ್ಧಿ ಕೊಡ್ಬೇಡ, ದುಡುಕ್ ಮಾತಾಡ್ಬೇಡ. ಅವನ ಹತ್ರ ಮಾತಾಡೋವಾಗ ಸಮಾಧಾನವಾಗಿರು. ಮನು, ನೀನು ನನ್ನ ಬಂಗಾರ ಪುಟ್ಟ ಅಲ್ವಾ? ಅಮ್ಮ ಹೇಗೆ ಹೇಳ್ತಾರೋ ಹಾಗೆಲ್ಲ ಕೇಳ್ಕೊಂಡಿರ್ಬೇಕು. ಯಾರ್ಯಾರ ಜೊತೆನೋ ಮಾತಾಡಬಾರ್ದು, ಮನೆ ಬಿಟ್ಟು ಎಲ್ಲೂ ಹೋಗ್ಬಾರ್ದು. ಯಾಕೆ ಹಂಗಂತ್ಯ? ನಿನ್ ಕಂಡ್ರೆ ನಮ್ಗೆಲ್ಲಾನು ಇಷ್ಟಾನೇ ಪುಟ್ಟ, ಅದಕ್ಕೆ ಹೇಳ್ತಾ ಇರೋದು. ನಿನಗೆ ಇವತ್ತು ಅರ್ಥ ಆಗಲ್ಲ, ಮುಂದೆ ಒಂದು ದಿವಸ ಅರ್ಥ ಆಗುತ್ತೆ. ನೋಡು, ಧನ್ಯ ಯಾರಿಗೂ ಫ್ರೆಂಡ್ ಅಲ್ಲ. ನಾನು ಬೇಗ ಬಂದ್ಬಿಡ್ತೀನಿ, ಅಲ್ಲಿ ತನಕ ಅಮ್ಮನಿಗೆ ಗೋಳ ಹೋಗ್ಕೋಬಾರ್ದು. ಹೇಳ್ದಂಗೆಲ್ಲ ಕೇಳಬೇಕು, ಸರಿನಾ? ಅಕ್ಕ, ನಾನು ಇನ್ನು ಹೊರಡ್ತೀನಿ, ಜೋಪಾನ. ಸರಿ ಶಶಿ, ಹಾಗೆ ನೀನು ಹೋಗ್ತಾ ಸುಖ ನಿಂಗೆ ಬಂದು ನನ್ನನ್ನು ನೋಡೋದಕ್ಕೆ ಹೇಳು. ಈ ಧನ್ಯ ಸುಮ್ಮನೆ ಇರೋದಿಲ್ಲ, ಸುಕನ್ಯ ಇದ್ರೆ ಸ್ವಲ್ಪ ಧೈರ್ಯನಾದರೂ ಇರತ್ತೆ. ಸರಿ ಅಕ್ಕ. ಮನು, ಇವತ್ತು ನಿನಗೆ ನಿಜ ಗೊತ್ತಾಗಲೇಬೇಕು. ಹೇಳೋದಕ್ಕೆ ನನಗೆ, ಕೇಳೋದಕ್ಕೆ ನಿನಗೆ ಆ ದೇವ್ರ ಶಕ್ತಿ ಕೊಡಬೇಕು. ಏ ರಂಗಮ್ಮ, ನೀನೇನೇ ಹೇಳು, ಈ ರುದ್ರವಂಶದವ್ರಿಗೆ ನಾಚಿಕೆನೇ ಇಲ್ಲಪ್ಪ. ಅಷ್ಟೆಲ್ಲ ಅನ್ಸ್ಕೊಂಡಿದ್ರು, ಮತ್ತೆ ಬಂದಿರೋದು ನೋಡು. ಅಯ್ಯ, ದೊಡ್ಡವ್ರ ವಿಷಯ ನಮ್ಗೆ ಯಾಕೆ? ದುಡ್ಡು ಜಾಸ್ತಿ ಆದಷ್ಟು ಮರ್ಯಾದೆ ಕಮ್ಮಿ ಅಂತಾರೆ. ನಡಿ ಹೋಗೋಣ. ಏ ಆದಿತ್ಯ ಸಿಂಹ, ಹೆಂಡತಿ ಸೀರೆ ಹಿಂದೆ ಬಚ್ಚಿಟ್ಕೊಂಡಿದ್ ಸಾಕು. ನಿನ್ನ ಸೋತೋಗಿರೋ ಮುಖ ನೋಡೋದಕ್ಕೆ ಎಷ್ಟು ದಿನಗಳಿಂದ ಕಾಯ್ತಿದ್ದೀನಿ ಗೊತ್ತಾ? ಬಾರೋ ಹೊರಗೆ. Yeah.
ಹತ್ತೂರ್ಗೆ ದೊಡ್ಡ ವಂಶ, ಸಿಂಹವಂಶ ನಿಮ್ದು ಅಲ್ವಾ ರಾಜಲಕ್ಷ್ಮಿ ಅವರೇ? ನಿಮ್ಮ ಮನೆತನ ಅಂತಂದ್ರೆ ಇಡೀ ಊರಿಗೆ ಭಯ ಏನು, ಭಕ್ತಿ ಏನು? ನಮ್ಮನ್ನೆಲ್ಲ ಆಳ್ದವರು ನೀವು. ಪಾಪ, ಆದ್ರೆ ಈಗ ಒಂದು ಕಾಲದಲ್ಲಿ ಆಳ್ತಿದ್ದವರು ಈಗ ಆಳಾಗೋ ಕಾಲ ಬಂದ್ಬಿಟ್ಟಿದೆ. ಒಂದೇ ಒಂದು ಟೆಂಡರ್ ಗೆಲ್ಲೋ ಯೋಗ್ಯತೆ ಇಲ್ಲ ನಿಮ್ದೆಂಥ ವಾರಸ್ದಾರರ ವಂಶಾರಿ. ಆದಿ, ನೀನು ಆ ಕೈಗೆ ಕಡ್ಗ ಹಾಕೋತಿಯಲ್ಲ, ಅದನ್ನ ಮಾರ್ಬಿಡು. ಮಾರ್ಬಿಟ್ಟು ಬಳೆಗಳು ತೊಡ್ಕೊ. ಕಡ್ಗ ಮಾರಿದ ದುಡ್ಡಲ್ಲಿ ಎರಡು ದಿನ ಊಟನಾರು ಮಾಡಬಹುದು. ನಾನು ಮರೆಯೋಕ್ ಮುಂಚೆ, ನಾವು ಟೆಂಡರ್ ಗೆದ್ದ ಖುಷಿನಲ್ಲಿ ಇಡೀ ಊರಿಗೆಲ್ಲ ಊಟ ಹಾಕಿಸ್ತಾ ಇದ್ದೀವಿ. ಆದಿ, ಮರಿದೆ ನಿಮ್ಮ ಮಕ್ಕಳು ಸಂಸಾರನೆಲ್ಲ ಕರ್ಕೊಂಬಂದ್ಬಿಡು. ನಾಲ್ಕು ತುತ್ತು ಊಟನಾದರೂ ಮಾಡ್ಕೊಂಡು ಹೋಗಿವ್ರಂತೆ. ಪಾಪ, ಒಳ್ಳೆ ಊಟ ನೋಡಿ ಅದು ಎಷ್ಟು ಕಾಲ ಆಗಿದೆಯೋ ಏನೋ. ಹೆಣ್ಣು ಅಂದ್ರೆ ಮನೆ ನೋಡ್ಕೊಳ್ಳೋ ಲಕ್ಷ್ಮಿ ಆಗಿರ್ಬೇಕು. ನೀನ್ ನೋಡಿದ್ರೆ ಹೆಮ್ಮಾರಿ ತರ ಆಡ್ತಿದ್ಯಾಲೆ, ನಾಚಿಕೆ ಆಗಲ್ವಾ? ಇದೇ ಮನೆ ಅಂಗಳದಲ್ಲಿ ಚೀತು ಅನ್ನಿಸ್ಕೊಂಡು ಅದೇ ಹೊಸ್ಲಲ್ಲಿ ನಿಂತಿದ್ಯಲ್ಲ, ನೀನು ಒಂದ್ ಹೆಣ್ಣ, ನಿನ್ಗೆ ಒಳ್ಳೇದಾಗಲ್ಲ ಕಣೆ. ಏ ಮಂಜರಿ, ಬಸರಿ ಕಣೆ ನೀನು. ನಿನ್ನ ನಾಲ್ಗೆಯಲ್ಲಿ ಆಡಿರೋ ಮಾತು ನಿನ್ ಮಗುಗೆ ತಟ್ಟೋದು. ನನಗ್ ಹಾಕ್ತಾ ಇರೋ ಶಾಪ ನಿನ್ ಮಗುಗೆ ಅಪಶಕುನ ಆಗುತ್ತೆ, ನೆನ್ಪಿಟ್ಕೊ. ಸಿಂಹ ವಂಶದ ಪಾಲ್ಗೆ ನಾನು ಹೆಮ್ಮಾರಿ ಇನ್ನೇ. ಒಂದು ದಿನ ಇಡೀ ವಂಶನ ನೆಲಕ್ಕೆ ಹಾಕಿ ತುಳಿತೀನಿ ನೋಡು, ಆಗ ನೋಡೋಣ ಈ ಮನೆ ಅಂಗಳದಲ್ಲಿ ಯಾರು ಅಳ್ತಾರೆ ಅಂತ. ಆದಿತ್ಯ ಸಿಂಹ ಅವರೇ, ಊಟಕ್ಕೆ ಬರೋದು ಮರಿಬೇಡಿ. ಒಂದ್ ಹೆಂಗ್ಸು ಇಲ್ಲಿವರೆಗೂ ಬಂದು ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದಾಳೆ. ನಾಚಿಕೆ ಆಗಲ್ಲ ನಿನ್ಗೆ? ಹೋಗಿ ಹೋಗಿ ನೀನ್ ಹೇಗೋ ನನ್ನ ಹೊಟ್ಟೆಲ್ ಹೊಡೆದೆ. ಥೂ!